ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಹೆಚ್ಚು ಸದ್ದು ಮಾಡ್ತಿರೋದು ಕೆ ಎಸ್ ಈಶ್ವರಪ್ಪನವರಿಂದಾಗಿ ನಿಮ್ಗೆ ಯಾರಿಗಾರು ಡೌಟ್ ಇದೆಯಾ ನಾನು ವಾಪಸ್ ನನ್ನ ನಿರ್ಧಾರ ಬದಲಾಯಿಸ್ತೀನಿ ಈಗ ಅಂದ್ಬಿಟ್ಟು ಪ್ರೆಸ್ ಮೀಟಲ್ಲಿ ನೇರವಾಗಿ ಕೇಳಿದ್ರು ಅಲ್ಲಿಗೆ ಈಶ್ವರಪ್ಪ ಅವರ ಸ್ಪರ್ಧೆ ಫಿಕ್ಸ್ 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 ಮತ್ತೊಂದು ಕಡೆ ಗೀತಾ ಶಿವರಾಜ್ ಕುಮಾರ್ ಅವರು ಅಧಿಕೃತವಾಗಿ ಶಿವಮೊಗ್ಗದಲ್ಲಿ ಪ್ರಚಾರದ ಕಣಕ್ಕೆ ಧುಮುಕಿದ್ದಾರೆ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ನ ರಣಕಹಳೆ ಎಷ್ಟರ ಮಟ್ಟಿಗೆ ಮೊಳಗಿದೆ ಅಂದರೆ ಬಿಜೆಪಿಗರು ಒಂಚೂರು ಶೇಕ್ ಆಗಬೇಕು ಒಂದು ಕಡೆ ಈಶ್ವರಪ್ಪ ಮತ್ತೊಂದು ಕಡೆ ಮಧು ಬಂಗಾರಪ್ಪ ಇಬ್ಬರು ಕೂಡ ಬಿ ಜೆ ಪಿಯ ಬುಡವನ್ನು ಅಲ್ಲಾಡಿಸೋ ಲೆಕ್ಕಾಚಾರದಲ್ಲಿದ್ದಾರೆ ಆಕ್ಚುಲಿ ಪಿ ವೈ ರಾಘವೇಂದ್ರ ಅವರು ಅನ್ನೋದಕ್ಕಿಂತ ಹೆಚ್ಚಾಗಿ ಬಂಗಾರಪ್ಪನವರ ಕ್ಷೇತ್ರ ಬಂಗಾರಪ್ಪ ಅವರು ಇಲ್ಲಿ ಎಲ್ಲ ಪಕ್ಷದಲ್ಲೂ ನಿಂತು ಗೆದ್ದು ಬಿ ಜೆ ಪಿಯಲ್ಲೂ ಯಲ್ಲೂ ಸಂಸದರಾದರು ಕಾಂಗ್ರೆಸ್ಸಲ್ಲೂ ನಿಂತು ಸಂಸದರಾದರು ಸಮಾಜವಾದಿ ಪಕ್ಷದಿಂದ ಕೂಡ ನಿಂತು ಸಂಸದರಾದರು ಆದರೆ ತಮ್ಮ ಕೊನೆ ಚುನಾವಣೆಯಲ್ಲಿ ಸೋತರು ರಾಘವೇಂದ್ರ ಅವರ ವಿರುದ್ಧ ಆ ಸೋಲಿನ ಸೇಡನ್ನು ತೀರಿಸ್ಕೊಳ್ಬೇಕು ನಮ್ಮ ತಂದೆಯವರ ಸೋಲಿನ ಸೇಡನ್ನು ಈ ಸಲ ತೀರಿಸ್ಕೊಳ್ಬೇಕು ಅಂತ ಮಧು ಬಂಗಾರಪ್ಪ ಶಪಥ ಮಾಡಿದ್ದಾರೆ ಎದುರಾಳಿ ಅಭ್ಯರ್ಥಿಗೆ ಏನು ಅನುಭವ ಇದೆ ಅಂತ ಪ್ರಶ್ನೆ ಮಾಡುವಂಥ ರಾಘವೇಂದ್ರಗೆ ಹದಿನೈದು ವರ್ಷದ ಹಿಂದೆ ಸಂಸದರಾಗೋಕ್ಕ ಮೊದಲು ಏನು ಕಿತ್ತು ಗುಡ್ಡೆ ಹಾಕಿದ್ರಿ ಅಂತ ಪ್ರಶ್ನೆ ಮಾಡೋರೆ ನಿಮ್ಮ ತಂದೆ ಇವಾಗ ಸಿಎಂ ಆದವರು ನೈಂಟೀಸಲ್ಲೇ ಮುಖ್ಯಮಂತ್ರಿ ಮಕ್ಕಳು ನಾವು ಅಂದರೆ ರಾಜಕೀಯ ಕೇವಲ ಬಿ ಎಸ್ ಯಡಿಯೂರಪ್ಪನವರ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿಲ್ಲ ಬಂಗಾರಪ್ಪ ಸಾರೇಕೊಪ್ಪ ಬಂಗಾರಪ್ಪ ಕೂಡ ಈ ಮಣ್ಣಿನ ಮಗ ನಮಗೂ ಗೊತ್ತು ಎಲೆಕ್ಷನ್ ಹೆಂಗ್ ಮಾಡಬೇಕು ಅಂತ ತಂದೆ ಸೋಲಿನ ಸೀಡನ್ ತೇರಿಸ್ಕೋತೀರಿ ಅಂತ ಸವಾಲನ್ನು ಹಾಕಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಂಗಾರಪ್ಪನವರು ಕಾಂಗ್ರೆಸ್ ಇಂದ ಇಲ್ಲಿ ಗೆದ್ದು ಸಂಸದರಾದ್ರು ಎರಡು ಸಾವಿರದ ನಾಲ್ಕರಲ್ಲಿ ಪಿಯಿಂದ ಗೆದ್ದು ಸಂಸದರಾದರು ನಂತರ ಎರಡು ಸಾವಿರದ ಐದರಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ ಸಮಾಜವಾದಿ ಪಕ್ಷದಿಂದ ಸಂಸದರಾದರು ಎರಡು ಸಾವಿರದ ಒಂಬತ್ತರಲ್ಲಿ ರಾಘವೇಂದ್ರ ಎಂಟ್ರಿ ಆಗುತ್ತೆ ಬಿ ಜೆ ಪಿ ಪಕ್ಷದಿಂದ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಬಂಗಾರಪ್ಪ ಅವರು ಸೋಲ್ತಾರೆ ಐವತ್ತೆರಡು ಸಾವಿರ ಚಿಲ್ಡ್ರೆ ಮತಗಳಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯಡಿಯೂರಪ್ಪ ಅವರು ಮತ್ತೆ ಸ್ಪರ್ಧಿಸ್ತಾರೆ ಗೀತಾ ಶಿವರಾಜ್ ಕುಮಾರ್ ಅವ್ರು ಜೆ ಡಿ ಎಸ್ ಇಂದ ಸ್ಪರ್ಧಿಸ್ತಾರೆ ಮೂರನೇ ಕುಸಿತಾರೆ ಆದ್ರೂ ಗೀತಾ ಶಿವರಾಜ್ ಕುಮಾರ್ ತೆಗೆದುಕೊಳ್ಳುವಂತ ಮತ ಎರಡು ಲಕ್ಷಕ್ಕೂ ಎರಡು ಲಕ್ಷದ ನಲವತ್ತು ಸಾವಿರಕ್ಕೂ ಅಧಿಕ ಮತ ಎರಡ್ ಸಾವಿರದ ಹದಿನೆಂಟರಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ ರಾಘವೇಂದ್ರ ವಿರುದ್ಧ ಮಧು ಬಂಗಾರಪ್ಪ ನಿಂತ್ಕೋತಾರೆ ಮಧು ಬಂಗಾರಪ್ಪ ಕೂಡ ಸೋಲ್ತಾರೆ ಅಂತರ ಕೇವಲ ಐವತ್ತೆರಡು ಸಾವಿರ ಬಿ ವೈ ರಾಘವೇಂದ್ರ ಐದು ಲಕ್ಷದ ನಲವತ್ತ್ ಸಾವಿರಕ್ಕೆ ಅಧಿಕ ಓಟನ್ನು ತೆಗೆದುಕೊಂಡ್ರೆ ಮಧು ಬಂಗಾರಪ್ಪ ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರಕ್ಕೂ ಆಲ್ಮೋಸ್ಟ್ ಐ ಐದು ಲಕ್ಷ ಮತನೇ ಐವತ್ತೆರಡು ಸಾವಿರ ಚಿಲ್ಲರೆ ಸೋಲ್ತಾರೆ ಅಲ್ಲಿಗೆ ಬಂಗಾರಪ್ಪನವರ ಕುಟುಂಬಕ್ಕೂ ಈಡಿಗ ಸಮುದಾಯ ಅತಿ ದೊಡ್ಡ ಮಟ್ಟದಲ್ಲಿ ಬೆನ್ನಿಗೆ ನಿಲ್ಲುತ್ತೆ ಹೀಗಾಗಿ ಗೀತಾ ಶಿವರಾಜ್ ಕುಮಾರ್ ಅಲ್ಲ ಗೀತಾ ಬಂಗಾರಪ್ಪನ ಚುನಾವಣೆ ಇದು ಮಧು ಬಂಗಾರಪ್ಪನವರ ಚುನಾವಣೆ ಇದು ಮಧು ಬಂಗಾರಪ್ಪ ಸ್ಪಷ್ಟವಾಗಿ ಹೇಳಿದ್ರು ಗೀತಾಕಿಲ್ಲ ಅದಕ್ಕೂ ನಾವು ಮೀಡಿಯೇಟರ್ ಪಕ್ಷಕ್ಕೂ ಅಂತ ಅಲ್ಲ ಪಕ್ಷದ ಅಭ್ಯರ್ಥಿ ಯಾರೇ ಇದ್ರು ಗೆಲ್ಲಿಸ್ಬೇಕು ಅನ್ನೋದು ನನ್ನ ಪಣ ಅನ್ನೋ ರೀತಿಯಲ್ಲಿ ಮಧು ಬಂಗಾರಪ್ಪ ಅವರ ಕಾನ್ಫಿಡೆನ್ಸ್ ನಲ್ಲಿ ಅತಿ ದೊಡ್ಡ ಸೋಲಿಗೆ ಸೇಡನ್ನ ತೀರಿಸಿಕೊಳ್ಳುವಂತಹ ಸಂಕಲ್ಪ ಕಾಣ್ತಾ ಇದೆ ಈಶ್ವರಪ್ಪನವರ ಬಂಡಾಯ ಒಂದಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ನೆರವು ನೀಡೋ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ ಗೀತಾ ಶಿವರಾಜ್ ಕುಮಾರ್ ಅವರು ಅದು ಯಾವ ರೀತಿ ಎಲ್ಲವನ್ನ ಬಳಸಿಕೊಂಡು ಮುನ್ನುಗ್ತಾರೆ ಯಾಕಂದರೆ ಈ ಶಿವಮೊಗ್ಗದಲ್ಲಿ ನಡೆದಂಥ ಸಮಾವೇಶದಲ್ಲಿ ಕಾಂಗ್ರೆಸ್ನ ಎಲ್ಲಾ ನಾಯಕರು ಕೂಡ ಬಿ ಎಸ್ ವೈ ಕುಟುಂಬದ ವಿರುದ್ಧ ಗುಡುಗುದ್ರು ಎಲ್ಲರೂ ಒಟ್ಟಾಗಿ ಸಾಕ್ತೀವಿ ಅನ್ನೋ ಸೂಚನೆಯನ್ನು ನೀಡಿದರು ಮೂರು ಜನ ಕಾಂಗ್ರೆಸ್ನ ಶಾಸಕರಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿ ಜೆ ಪಿಯ ನಾಲ್ಕು ಮತ್ತು ಜೆ ಡಿ ಎಸ್ನ ಒಬ್ಬರಿದ್ದಾರೆ ಜೆ ಡಿ ಎಸ್ ಶಿವಮೊಗ್ಗ ರೂರಲ್ ಶಾರದಾಪುರ ನಾಯಕ ಹೀಗಾಗಿ ಮಧು ಬಂಗಾರಪ್ಪ ಗೀತಾ ಶಿವರಾಜ್ ಕುಮಾರ್ ಈ ಚುನಾವಣೆಯನ್ನು ಯಾವ ರೀತಿ ಮಾಡ್ತಾರೆ ಸೋಲಿನ ಸೇಡನ್ನು ತೀರ್ಸ್ಕೊಳಕ್ಕೆ ಅನ್ನೋದು ಅತಿ ಹೆಚ್ಚು ಕುತೂಹಲ ಶಿವಮೊಗ್ಗ ಕೂಡ ಗೀತಾ ಶಿವರಾಜ್ ಕುಮಾರ್ ಮಧು ಬಂಗಾರಪ್ಪ ರಾಘವೇಂದ್ರ ಯಡಿಯೂರಪ್ಪ ಜೊತೆಗೆ ಈಶ್ವರಪ್ಪ ಇವರೆಲ್ಲರಿಂದಾಗಿ ಕೂಡ ಅತಿ ಹೆಚ್ಚು ಹೈ ಓಲ್ಟೇಜನ್ನು ಅಂತ ಕ್ಷೇತ್ರ ವೀಕ್ಷಕರ ನಿಮ್ಮ ಪ್ರಕಾರ ಶಿವಮೊಗ್ಗ ಸಂಸದರು ಯಾರಾಗಬೇಕು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸ್ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ